ಸ್ನೇಹಿತರೆ, ಈ ಚಾನಲ್ ನಿಮಗೋಸ್ಕರ, ಈ ವಿಡಿಯೋ ನಿಮಗಾಗಿ, ಅಂದರೆ ನಿಮಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ. ನನಗೆ ಗೊತ್ತಿರೋ ವಿಷಯ ಮತ್ತು ನಾನು ಬೇರೆ ಕಡೆಯಿಂದ ಲರ್ನಿಂಗ್ ಮಾಡಿರ್ತಕ್ಕಂಥ ವಿಷಯವನ್ನು ನಾವು ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ. ನಿಮಗೆ ಅನುಕೂಲವಾಗಲಿ ಮತ್ತು ಬೇರೆ ಲ್ಯಾಂಗ್ವೇಜಲ್ಲಿ ಹೆಚ್ಚೆಚ್ಚಿಗೆ ಕ್ಯಾಂಡಲ್ಸ್ಟಿಕ್ ಬಗ್ಗೆ ಮತ್ತು ಇತರ ಶೇರ್ ಮಾರ್ಕೆಟ್ ಬಗ್ಗೆ ಹೆಚ್ಚಿಗೆ ವಿಷಯ ಇರೋದ್ರಿಂದ ನಮ್ಮ ಕನ್ನಡದಲ್ಲಿ ಕಡಿಮೆ ಇದೆ ಅಂತ ಮನಗಂಡು, ನಾನು ಸ್ವಲ್ಪ ನನಗೆ ಗೊತ್ತಿರೋ ವಿಷಯನ ನಾವು ತಿಳ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅನುಕೂಲ ಆಗೋರಿಗೆ ಆಗಲಿ ಅಂತ ನನ್ನ ಉದ್ದೇಶ. ನೀವು ಸಹ ಇಷ್ಟಪಟ್ಟರೆ, ನಮಗೆ ಸಹಾಯ ಮಾಡಬೇಕು ಅನ್ನೋದಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂದರೆ ನೀವು ಶೇರ್ ಮಾರ್ಕೆಟ್ ಬಂದಮೇಲೆ ಏನೆಲ್ಲ ವಿಷಯ ಗೊತ್ತಿರಬೇಕು ಅನ್ನೋದು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಯಾವ ರೀತಿ ನಮಗೆ ಪ್ರತಿಯೊಂದು ವಿಷಯನೂ ಗೊತ್ತಿರೋದಿಲ್ವೋ, ಆಗ ಪ್ರತಿಯೊಂದು ವಿಷಯನು ಒನ್ ಬೈ ಒನ್ ನಿಧಾನವಾಗಿ ಲರ್ನ್ ಮಾಡಬೇಕಾಗಿರುತ್ತೆ. ಈಗ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ನಾವು ಆಲ್ರೆಡಿ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಮೂರನೇ ವಿಡಿಯೋನೂ ನಾಲ್ಕನೇ ವಿಡಿಯೋನೂ ಆಗಿದೆ. ಇದರಲ್ಲಿ ನಿಮಗೆ ಆಮರ್ ಮತ್ತು ಶೂಟಿಂಗ್ ಸ್ಟಾರ್ ಆಯಿತು. ನೆಕ್ಸ್ಟ್ ಸ್ವಿನ್ನಿಂಗ್ ಟಾಪ್. ಸ್ವಿನ್ನಿಂಗ್ ಟಾಪು ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಮತ್ತು ಅದು ಕ್ರಿಯೇಟ್ ಆದಾಗ ಅಲ್ಲಿ ನಾವು ಏನೆಲ್ಲ ನಾವು ಭಾವನೆಗಳನ್ನು ನಾವು ಅಲ್ಲಿ ಊಹೆ ಮಾಡಬೇಕು, ಅಂದರೆ ಪ್ರೆಡಿಕ್ಟ್ ಮಾಡಬೇಕು. ಆ ಬಂದಾಗ ಅಲ್ಲಿ ಏನೆಲ್ಲ ಅದು ರಿಯಾಕ್ಷನ್ ಆಗುತ್ತೆ ಅನ್ನೋದು ನಾವು ಇದರ ಅರ್ಥ ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಈಗ ಸ್ಪಿನ್ನಿಂಗ್ ಟಾಪ್. ಸ್ಪಿನ್ನಿಂಗ್ ಟಾಪ್ ಅಂದರೆ ಲಾಂಗ್ ಲೆಗ್, ಅಂದರೆ ಶ್ಯಾಡೋ. ನೋಡಿ, ಅಪ್ಪರ್ ಲಾಂಗ್, ಅಪ್ಪರ್ ಶ್ಯಾಡೋ, ಲಾಂಗ್ ಲೋವರ್ ಶ್ಯಾಡೋ. ಅಂದರೆ ಈ ಮಧ್ಯದಲ್ಲಿರ್ತಕ್ಕಂಥದ್ದು ಬಾಡಿ ಒಂದು 20 ಬೈ 30% ಅಷ್ಟು ಬಾಡಿ ಕ್ರಿಯೇಟ್ ಆಗುತ್ತೆ. ಶ್ಯಾಡೋ ಮಾತ್ರ ಒಂದು ಮ್ಯಾಕ್ಸಿಮಮ್ ಬಾಡಿಗಿನ್ನ 3 ಪಟ್ಟು ಕೂಡ ಕ್ರಿಯೇಟ್ ಆಗ್ಬೋದು, 2 ಪಟ್ಟು. ಅಂದರೆ ಸ್ವಿನ್ನಿಂಗ್ ಟಾಪ್ ಅಂದರೆ ಬಾಡಿಗಿನ್ನ ಈ ಶ್ಯಾಡೋ ಜಾಸ್ತಿ ಕ್ರಿಯೇಟ್ ಆಗಿರುತ್ತೆ ಅನ್ನೋದು ಇದರ ಅರ್ಥ. ನೋಡಿ, ಈಗ ಇಲ್ಲಿದೆ, ಇದು ಬಾಡಿ, ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆಗಿದೆ. ಬಟ್ ಅದರ ಶ್ಯಾಡೋ ಹೈ ಲೆವೆಲಲ್ಲಿ ನೋಡಿ ಓಪನ್ ಆಗಿರ್ತಕ್ಕಂಥದ್ದು ಇದು ಹೈ ಲೆವೆಲಿಗೆ ಇಲ್ಲಿ ಹೋಗಿ ಇಲ್ಲಿ ಬಂದಿದೆ. ಅಂದರೆ ಶ್ಯಾಡೋ ಬಾಡಿಗಿನ್ನ ಜಾಸ್ತಿ ಇದೆ ಮತ್ತು ಲೋವರ್ ಶ್ಯಾಡೋ ಅಂದರೆ ಎರಡು ಈಕ್ವಲ್ ಆಗಿ ಇದೆ. ಅಂದರೆ ಲೋವರ್ ಶ್ಯಾಡೋ ಮತ್ತು ಅಪ್ಪರ್ ಶ್ಯಾಡೋ ಸೇಮ್ ಇದೆ. ಅಂದರೆ ಲೆಗ್ ಲಾಂಗ್ ಲೆಗ್ ಅನ್ನೋ ಟೈಪಲ್ಲಿ, ಅಂದರೆ ಕೆಳಗಡೆ ಇದ್ರೆ ಲೆಗ್ ಅಂತಾರೆ, ಟಾಪಲ್ಲಿ ಇದ್ರೆ ಅದನ್ನು ಲೆಗ್ ಅನ್ಬೋದು ಅಥವಾ ಶ್ಯಾಡೋ. ಕೆಳಗಡೆ ಇರೋದು ಶ್ಯಾಡೋ, ಓಕೆ ಸಾರಿ, ಶ್ಯಾಡೋ ಅಂದರೆ ಶ್ಯಾಡೋ ಬಾಡಿಗಿನ್ನ ಡಬಲ್ ಆರ್ ತ್ರಿಬಲ್ ಆರ್ 4 ಟೈಮ್ಸು ಜಾಸ್ತಿ ಇರ್ಬೋದು. ಅಂದರೆ ಇದನ್ನು ಸ್ಪಿನ್ನಿಂಗ್ ಟಾಪ್. ಸ್ಪಿನ್ನಿಂಗ್ ಟಾಪ್ಗೆ ಮೀನಿಂಗ್ ಏನಂತಂದರೆ ಬಾಡಿಗಿನ್ನ ಶ್ಯಾಡೋ ಲಾಂಗ್ ಆಗಿರ್ತಕ್ಕಂಥದ್ದನ್ನು ಮತ್ತು ಈಕ್ವಲ್ ಆಗಿರುತ್ತೆ, ಮೇಲೇನೂ ಸಹ ಜಾಸ್ತಿ ಅಥವಾ ಕೆಳಗೂ ಅನ್ಯವನಾಗೂ ಸಹ ಕ್ರಿಯೇಟ್ ಆಗುತ್ತೆ. ನಾವು ಇಲ್ಲಿ ಡ್ರಾಯಿಂಗಲ್ಲಿ ಇರೋ ಥರನೇ ನಾವು ಅಲ್ಲಿ ಇದರಲ್ಲಿ ಟ್ರೇಡಿಂಗಲ್ಲಿ ನಾವು ನೋಡಲಿಕ್ಕೆ ಕಷ್ಟ ಆಗುತ್ತೆ. ರೇರ್ ಈ ಥರ ಬರ್ತಕ್ಕಂಥದ್ದು ನಿಮಗೆ ಇದು ಇದರಲ್ಲಿ ಬೈ ಕ್ಯಾಂಡಲ್, ಇದು ಸಿಲ್ಕ್ ಕ್ಯಾಂಡಲ್ ಆಗಿ ಕ್ರಿಯೇಟ್ ಆಗಿರುತ್ತೆ. ಬಟ್ ಓಕೆ, ಸ್ಪಿನ್ನಿಂಗ್ ಟಾಪ್ ಅಂದರೆ ಯಾವ ಥರ ಕ್ರಿಯೇಟ್ ಆಗುತ್ತೆ ನನಗೆ ಗೊತ್ತಾದಂಗೆ ಆಯಿತು. ಕ್ಯಾಂಡಲ್ ಸ್ಟಿಕ್ಕು ಇದರಲ್ಲಿ ಈ ಕ್ಯಾಂಡಲ್ ಸ್ಟಿಕ್ ಕ್ರಿಯೇಟ್ ಆದಾಗ ಇಲ್ಲಿ ಏನು ನಡೆದಿರುತ್ತೆ ಅಂತ ನಾವು ಊಹೆ ಮಾಡ್ಕೊಳ್ಳೋದು ಹೋಗೋದಾದರೆ ಈ ಜಾಗದಲ್ಲಿ ಓಪನ್ ಆಗಿರುತ್ತೆ. ಓಪನ್ ಆಗಿ ಅಪ್ ಆಗಿರ್ಬೋದು ಅಥವಾ ಡೌನ್ ಆಗಿರ್ಬೋದು. ಇಲ್ಲಿಂದ ಇಲ್ಲಿವರೆಗೂ ಒಂದು ಉದಾಹರಣೆಗೆ 10 ಮಿನಿಟ್ ಕ್ಯಾಂಡಲ್ ಅಂತ ಇಟ್ಕೊಳ್ಳೋಣ. 10 ಮಿನಿಟಲ್ಲಿ ಅದು ಮೇಲೇನೋ ಹೋಗಿರ್ಬೋದು ಅಥವಾ ಕೆಳಗೇನೋ ಹೋಗಿರ್ಬೋದು. ಈ ಎರಡು ಹೈ ಮತ್ತು ಲೋ ಅಲ್ಲಿ ಸರ್ಕ್ಯೂಟ್ ಆಗಿರುತ್ತೆ. ಸರ್ಕ್ಯೂಟ್ ಆದಾಗ ಇಲ್ಲಿ ಈ 10 ನಿಮಿಷ ಕ್ಯಾಂಡಲ್ ಅಂತ ನಾವು ಉದಾಹರಣೆ ತಗೊಂಡಿದ್ದಾಗ ಈ 10 ನಿಮಿಷದಲ್ಲಿ ಇಷ್ಟು ಸರ್ಕ್ಯೂಟ್ ನಡೆದು ಏನಾಗಿರುತ್ತೆ, ಈ ಲೆವೆಲ್ಗೆ ಓಪನ್ ಆಗಿದ್ದು ಈ ಲೆವೆಲ್ಗೆ ಕ್ಲೋಸ್ ಆಗಿರುತ್ತೆ ಅಥವಾ ಡೌನ್ ಆಗಿರ್ಬೋದು ಅಂತ ಅಪ್ ಆಗಿರ್ಬೋದು. ಇಲ್ಲಿ ಈ ಇಬ್ರು ಸೆಲ್ಲರ್ಸ್ ಅಂಡ್ ಬಯರ್ಸ್ ಮಧ್ಯದಲ್ಲಿ ಏನಾಗಿರುತ್ತೆ, ಕಾಂಪಿಟೇಷನ್ ಆಗಿರುತ್ತೆ. ಉದಾಹರಣೆಗೆ ನಿಮಗೆ ಈ ಡ್ರಾಯಿಂಗ್ ಇದೆಯಲ್ಲ, ಇದು ಸ್ಪಿನ್ನಿಂಗ್ ಟಾಪು, ಇದು ರಾಟೆಗಳನ್ನು ನೋಡಿರ್ತೀರಾ ಅಥವಾ ಈಗ ನೂಲು ಬಿಡಿಸ್ತಕ್ಕಂಥದ್ದು ನೋಡಿರ್ತೀರಾ ಅಥವಾ ರೇಷ್ಮೆ ನೂಲು ಬಿಡಿಸೋರಿಗೆ ನೋಡಿರ್ತಾರೆ. ಮತ್ತು ಬಾವಿಗಳಲ್ಲಿ ಹಿಂದಿನ ಕಾಲದಲ್ಲಿ ನೀರನ್ನು ಸೇದೋದಕ್ಕೆ ಹಗ್ಗ ಹಾಕಿ ರಾಟೆಗಳನ್ನು ಬಳಸ್ತಾ ಇದ್ದಾರೆ. ಅದರ ಥರ ಇದು ಸೇಮ್ ರಾಟೆ ಥರನ ಹೋಲಿಕೆ ಮಾಡ್ಬೋದು. ಇದನ್ನು ಇಲ್ಲಿ ಇಬ್ಬರು ಬಯ್ಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇಬ್ಬರು ಏನಾಗ್ತಾ ಇರುತ್ತೆ,
ಇದ್ದ ಜಗ್ಗಾಟ ನಡೆದಿರುತ್ತೆ. ಅಂದ್ರೆ ಬೈಯರ್ಸ್ ಬಂದಾಗ ಮೇಲೆ ಹೋಗುತ್ತೆ, ಸೆಲ್ಲರ್ಸ್ ಜಾಸ್ತಿ ಆದಾಗ ಡೌನ್ ಬರುತ್ತೆ. ಈಗ ಮೇಲೆ ಕೆಳಗೆ ಮೇಲೆ ಕೆಳಗೆ ಏನಾಗುತ್ತೆ, ಫ್ಲಕ್ಚುಯೇಷನ್ ಕ್ರಿಯೇಟ್ ಆದಾಗ ಅಲ್ಲಿ ಏನಾಗುತ್ತೆ, ಪವರ್ ಯಾರ್ದು ಜಾಸ್ತಿ ಇರುತ್ತೋ ಅವಾಗ ಇಬ್ರು ಈಕ್ವಲ್ ಇದ್ದಾಗ ಅದೇನಾಗುತ್ತೆ, ಡೋಜಿ ಆಗ್ಬೋದು. ಅಥವಾ ಸ್ವಲ್ಪ ನೋಡಿ ಇಲ್ಲಿ ಒಂದು 25% ಅಷ್ಟು ಇವರು ಯಾರು ಬೈಯರ್ಸ್ ವಿನ್ ಮಾಡಿದ್ದಾರೆ. ಅಂದ್ರೆ ಇದು ಮ್ಯಾಕ್ಸಿಮಮ್ ಸೈಡ್ ವೇ ಅಲ್ಲಿ ಇದು ಕಾಣಬಹುದು ಸ್ಪಿನ್ನಿಂಗ್ ಟಾಪ್ ಅನ್ನ. ಅಥವಾ ರೆಸಿಸ್ಟೆನ್ಸ್ ಅನ್ನು ಟಚ್ ಮಾಡಿ ಡೌನ್ ಬರೋ ಟೈಮಲ್ಲಿ ಸಹ ಇದು ಇದನ್ನು ನೋಡಬಹುದು. ಓಕೆ, ಅಥವಾ ಸಪೋರ್ಟ್ ಅನ್ನು ಟಚ್ ಮಾಡಿ ಮೇಲೆ ಹೋಗುವ ಸಮಯದಲ್ಲೂ ಸಹ ಇದನ್ನು ನೋಡಬಹುದು. ಇದು ಬೈಕ್ ಹ್ಯಾಂಡಲ್ ಅಂಡ್ ಸ್ಪಿನ್ನಿಂಗ್ ಟಾಪ್ ಬೈಕ್ ಕ್ಯಾಂಡಲ್ ಅಂತ ನಾವು ಹೇಳ್ಬಹುದು. ಓಕೆ, ನೆಕ್ಸ್ಟ್ ಇದು ಸೆಲ್ ಕ್ಯಾಂಡಲ್. ಸೆಲ್ ಕ್ಯಾಂಡಲ್ ಸಹ ಅದೇ ತರನೇ ಇಲ್ಲಿ ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆಗಿರುತ್ತೆ. ಇದರಲ್ಲಿ ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಕೆಳಗಡೆ ಓಪನ್ ಆಗಿ ಮೇಲ್ಗಡೆ ಕ್ಲೋಸ್ ಆದ್ರೆ ಅದು ಬೈಕ್ ಕ್ಯಾಂಡಲ್, ಮೇಲ್ಗಡೆ ಓಪನ್ ಆಗಿ ಕೆಳಗಡೆ ಕ್ಲೋಸ್ ಆದ್ರೆ ಇದು ಸೆಲ್ ಕ್ಯಾಂಡಲ್. ಇಲ್ಲಿಯೂ ಸಹ ಏನಾಗಿರುತ್ತೆ, ಬೈ ಸೆಲ್ ಒಂದು 10 ಮಿನಿಟ್ ಕ್ಯಾಂಡಲ್ ತಗೊಂಡಾಗ 10 ಮಿನಿಟ್ ಟೈಮ್ ಪೀರಿಯಡ್ ಅಲ್ಲಿ 10 ನಿಮಿಷದಲ್ಲಿ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಮಧ್ಯದಲ್ಲಿ ಎಷ್ಟು ವ್ಯಾಪಾರ ಏರುಪೇರಾಗಿ ಕೊನೆಯದಾಗಿ 10 ಮಿನಿಟ್ ಮುಗಿಯೋದ್ರೊಳಗಡೆ ಇಲ್ಲಿ ಈ ರೀತಿಯಾದ ಒಂದು ಕ್ಯಾಂಡಲ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಆವಾಗ ಇಲ್ಲಿ ಎಷ್ಟು ಪರ್ಸೆಂಟ್, ಅಬೌಂಡ್ 10-20% ಅಷ್ಟು ಯಾರು ಸೆಲ್ಲರ್ಸು ಇಲ್ಲಿ ವಿನ್ ಮಾಡಿರ್ತಾರೆ. ಅಂದ್ರೆ ಇಬ್ಬರು ಬಲವಾಗಿರೋದ್ರಿಂದ ಇಲ್ಲಿ ಶ್ಯಾಡೋ, ಅಪ್ಪರ್ ಶ್ಯಾಡೋ ಅಂಡ್ ಲೋವರ್ ಶ್ಯಾಡೋ ಕ್ರಿಯೇಟ್ ಆಗಿರುತ್ತೆ. ಓಕೆ, ಅರ್ಥ ಆಗಿರ್ಬೇಕು. ಇದು ಸಹ ರೆಸಿಸ್ಟೆನ್ಸ್ ಟಚ್ ಆಗಿ ರಿವರ್ಸಲ್ ಆಗುವಾಗ ಕ್ರಿಯೇಟ್ ಆಗ್ಬೋದು, ಅಥವಾ ಸಪೋರ್ಟ್ ಅನ್ ಟಚ್ ಆಗಿ ರಿವರ್ಸಲ್ ಆದಾಗ ಕ್ರಿಯೇಟ್ ಆಗ್ಬೋದು, ಅಥವಾ ಸೈಡ್ ವೇ ಅಂದ್ರೆ ಮಾರ್ಕೆಟ್ ಏನು ಮೂವ್ಮೆಂಟ್ ಇಲ್ಲದೆ ಇರೋ ಟೈಮಲ್ಲಿ ಸಹ ಇದು ಕ್ರಿಯೇಟ್ ಆಗ್ಬಹುದು. ಇವಾಗ ನಿಮ್ಗೆ ಒಂದು ಸ್ಕ್ರೀನ್ ಸೆಟ್ ಅನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಯಾವ ರೀತಿ ಅಂದ್ರೆ ಅದು ಯಾವ ರೀತಿ ಮೂವ್ಮೆಂಟ್ ಆಗಿದೆ ಅನ್ನೋದು ನೀವೇ ನೋಡಿ. ನೋಡಿ ಇದು ನಿತ್ತಿ ಬಿಟ್ಟಿಯಲ್ಲಿ ಯಾವ ರೀತಿ ಕ್ರಿಯೇಟ್ ಆಗಿದೆ ಅನ್ನೋದಾದ್ರೆ ನಿಮ್ಮಲ್ಲಿ ಕ್ರಿಯೇಟ್ ಆಗಿದೆ ಸ್ಪಿನ್ನಿಂಗ್ ಟಾಪ್. ನೋಡಿ ಈ ಸರೌಂಡಿಂಗ್ ಅಲ್ಲಿ ಇಲ್ಲಿ ಸ್ಪಿನ್ನಿಂಗ್ ಟಾಪ್ ಕ್ರಿಯೇಟ್ ಆಗಿದೆ. ಓಕೆ ನೋಡಿ, ಇದು ಸ್ಪಿನ್ನಿಂಗ್ ಟಾಪ್. ಇನ್ನೊಂದು ನೆಕ್ಸ್ಟ್ ನೋಡಿ, ಇಲ್ಲೊಂದು ಸ್ಪಿನ್ನಿಂಗ್ ಟಾಪ್ ಅಂದ್ರೆ ಇಲ್ಲಿ ಸೈಡ್ ವೇಲ್ ಹೋಗ್ತಾ ಇದೆ ಅಂತ ನೋಡಿ. ಇಲ್ಲಿ ಇದು ಬಂದ್ಬಿಟ್ಟು ಇದು ಸಹ ಒಂದು ಸ್ಪಿನ್ನಿಂಗ್ ಟಾಪ್. ಇದು ಅಂದ್ರೆ ರೆಡ್ ಕ್ಯಾಂಡಲ್ ಆಗಿದೆ, ಇಲ್ಲಿ ಗ್ರೀನ್ ಕ್ಯಾಂಡಲ್, ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್, ಇಲ್ಲಿ ಇದು ಸೈಡ್ ವೇಲಿ ರೆಡ್ ಗ್ರೀನು ರೆಡ್ ಗ್ರೀನು ಸ್ಪಿನ್ನಿಂಗ್ ಟಾಪ್ ಸೈಡ್ ವೇಲಿ ಮ್ಯಾಕ್ಸಿಮಮ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ರೆಸಿಸ್ಟೆನ್ಸ್ ಟಚ್ ಆಗುವಾಗಲೂ ಕ್ರಿಯೇಟ್ ಆಗ್ಬೋದು, ಸಪೋರ್ಟ್ ಅನ್ನು ಟಚ್ ಆಗುವಾಗಲೂ ಕ್ರಿಯೇಟ್ ಆಗ್ಬೋದು, ಮತ್ತು ಸೈಡ್ ವೇಲ್ ಹೋಗ್ಬೇಕಾದ್ರೂ ಕ್ರಿಯೇಟ್ ಆಗ್ಬೋದು. ಇದು ಈ ಕ್ಯಾಂಡಲ್ ಸ್ಟಿಕ್ ನ ಮೀನಿಂಗ್ ಮತ್ತು ಇಲ್ಲಿ ಏನ್ ನಡೆದಿದೆ ಅನ್ನೋದು ನಾವು ಗಮನಕ್ಕೆ ತಗೊಂಡ್ರೆ ನಾವು ಅಲ್ಲಿ ಏನ್ ಡಿಸಿಷನ್ ತಗೋಬೇಕು ಅನ್ನೋದು ನಮ್ಗೆ ಮನವರಿಕೆ ಆಗುತ್ತೆ. ಅರ್ಥ ಆಗಿರ್ಬೋದು ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮುಂದಿನ ಕ್ಯಾನಲ್ ಸ್ಟಿಕ್ ಬಗ್ಗೆ ನಾನು ತಿಳಿಸ್ತೀನಿ. ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಬೂಸ್ಟ್ ಮಾಡಿ. ಥ್ಯಾಂಕ್ ಯು.